ನಮಸ್ಕಾರ ಸ್ನೇಹಿತರೆ, ಕಿರುತೆರೆಯ ಮುದ್ದಾದ ಜೋಡಿ ಅಂದ್ರೆ ಚಂದು ನೇಹ. ಈ ಇಬ್ಬರ ಪ್ರೇಮ್ ಕಹಾನಿನೇ ವಿಭಿನ್ನವಾಗಿದೆ. ಮಕ್ಕಳಿದ್ದಾಗ ಶುರುವಾದ ಮಧುರವಾದ ಆ ಸ್ನೇಹ ಪ್ರೀತಿಯಾಗಿ ಆ ಪ್ರೀತಿ ವಿಶ್ವಾಸ ದಾಂಪತ್ಯಕ್ಕೆ ಮುನ್ನುಡಿ ಬರೆಯಿತು. ಪ್ರೇಮ ಬರಹ ಅಂತ ಮತ್ತೊಂದು ಆವೃತ್ತಿ ಏನಾದ್ರೂ ಬಂದ್ರೆ ಅದು ಈ ಇಬ್ಬರ ಲವ್ ಸ್ಟೋರಿ ಹಾಕಬಹುದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಫ್ಯಾನ್ಸ್ ಗಳಿಗೆ ಗೊಂಬೆ ಅಂತಲೇ ಪರಿಚಿತರಾಗಿರೋ ನಟಿ ನೇಹಾ ಗೌಡ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ನೇಹಾ ಗೌಡ ಅವರು ಗೊಂಬೆ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಹಚ್ಚ ಹಸಿರಾಗಿ ಉಳಿದುಕೊಂಡಿದ್ದಾರೆ. ಇದೀಗ ಮದುವೆಯಾಗಿ 6 ವರ್ಷಗಳ ಬಳಿಕ ಈ ಸ್ಟಾರ್ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಖುಷಿಯ ವಿಚಾರವನ್ನ ಸ್ಟಾರ್ ದಂಪತಿ ಅಭಿಮಾನಿಗಳೊಟ್ಟಿಗೆ ಶೇರ್ ಮಾಡಿಕೊಂಡಿದ್ದಾರೆ. ನಟಿ ನೇಹಾಗೆ 33 ವರ್ಷ, ಆದರೆ ಈ ಇಬ್ಬರ ಲವ್ ಸ್ಟೋರಿಗೆ 30 ವರ್ಷ ಆಗಿದೆ. ಅಕ್ಕಪಕ್ಕದ ಮನೆಯಲ್ಲಿ ಅರಳಿದ ಪ್ರೀತಿ ಇದು. ಚಂದು ನೇಹಾ ಬಾಲ್ಯ ಸ್ನೇಹಿತರು, ನರ್ಸರಿಯಿಂದಾಗಿನೂ ಒಟ್ಟಿಗೆ ಓದಿ ಆಡಿ ಬೆಳೆದ ಜೋಡಿ. ಇವರ ಲವ್ ಸ್ಟೋರಿಗೆ ಫೆಬ್ರವರಿಗೆ 30 ವರ್ಷ ತುಂಬಿದೆ. ನೇಹಾ ಕಲಾವಿದೆ ಆಗಿದ್ದರಿಂದ ಫಾರಿನ್ ನಲ್ಲಿ ಲಕ್ಷ ಲಕ್ಷ ಸಂಬಳ ಇದ್ದ ಕೆಲಸವನ್ನ ಬಿಟ್ಟು ಪ್ರೀತಿಯ ಪತ್ನಿಗಾಗಿ ಭಾರತದಲ್ಲೇ ಸೆಟ್ಲ್ ಆಗಿದ್ದು ಚಂದು ಗೌಡ. ನೇಹಾ ಒತ್ತಾಯಕ್ಕೆ ರಾಜಾರಾಣಿ ಶೋ ಮಾಡಿದ್ರು. ಈ ಶೋ ಮೂಲಕ ಜನಪ್ರಿಯತೆ ಪಡೆದ ಜೋಡಿಗೆ ಟೈಟಲ್ ಗೆಲ್ಲೋ ಅವಕಾಶ ಕೂಡ ಸಿಕ್ತು. ಇಲ್ಲಿಂದ ಚಂದನ್ ಹೊಸ ಜರ್ನಿ ಶುರುವಾಯಿತು. ಸದ್ಯ ಅಂತರಪಟ ಧಾರಾವಾಹಿಯಲ್ಲಿ ಚಂದು ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ. ಅಭಿನಯದ ಬಗ್ಗೆ ಆಸಕ್ತಿ ಇಲ್ಲದ ಚಂದನ್ ನೇಹಾ ಪ್ರೀತಿಗಾಗಿ ಕಷ್ಟನ ಇಷ್ಟಪಟ್ಟು ಸದ್ಯ ಕರ್ನಾಟಕದ ಕ್ರಶ್ ಆಗಿದ್ದಾರೆ. ಕೊನೆಗೂ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವನ್ನ ಶೇರ್ ಮಾಡಿಕೊಂಡು ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದನ್ನು ನೋಡಿದ ಅಭಿಮಾನಿಗಳು ದಂಪತಿಗೆ ಶುಭ ಹಾರೈಸುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.